ಸತ್ಸಂಗದ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ಭಗವದ್ಗೀತಾ ಯಥಾರೂಪ ಅಧ್ಯಯನದ ಹಂಚಿಕೆಗಳಲ್ಲಿ 21 ಹಂಚಿಕೆಗಳನ್ನು ಕಳೆದಿದ್ದೇವೆ. ಕಳೆದ ವಾರ ನಾವು ಪೂರ್ವಾಲೋಕನದ ವಿಷಯದಲ್ಲಿ ಕಳೆದ ಹಂಚಿಕೆಗಳ ಒಂದು ಸಮೀಕ್ಷೆ ಸಾರಾಂಶವನ್ನು ನಾವು ತಿಳ್ಕೊಂಡ್ವಿ. ಸೊ ಈ ವಾರದಲ್ಲಿ ನಾವು ಪ್ರಸ್ತಾವನೆಯನ್ನು ಪ್ರಾರಂಭ ಮಾಡೋಣ. ಈ ಪ್ರಸ್ತಾವನೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇದೊಂದು ಪೀಠಿಕೆ ಅಧ್ಯಾಯ ಅನ್ನಬಹುದು. ಇದನ್ನು ಈ ಪೀಠಿಕೆಯಲ್ಲಿ ಯಾವುದೇ ಒಂದು ಆಧ್ಯಾತ್ಮಿಕವಾದಂತಹ ಒಂದು ವಿಷಯಗಳು, ಆಧ್ಯಾತ್ಮಿಕವಾದಂತಹ ಒಂದು ಚರ್ಚೆ, ಆಧ್ಯಾತ್ಮಿಕವಾದಂತಹ ಒಂದು ಜ್ಞಾನವನ್ನು ಪಡಿಬೇಕು ಅಂದರೆ ಆ ಜ್ಞಾನವನ್ನು ಪಡೆಯೋದಕ್ಕಿಂತ ಮುಂಚೆ ನಾವು ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ಆಧ್ಯಾತ್ಮಿಕ ಗುರುವಿಗೆ ನಮಿಸಿ ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು. ಗುರುಗಳ ಜೊತೆಯಲ್ಲಿ ಆಚಾರ್ಯರು ಸಾಧುಗಳ ಜೊತೆಯಲ್ಲಿ ಭಗವಂತ ದೇವರು, ಹೀಗೆ ಪ್ರಾರ್ಥನೆ ಮಾಡಿ ಆ ಪ್ರಸ್ತಾವನೆಯನ್ನು ಪ್ರಾರಂಭ ಮಾಡಬೇಕು, ಆ ಪೀಠಿಕೆಯನ್ನು ಪ್ರಾರಂಭ ಮಾಡಬೇಕು, ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಉದ್ದೇಶ. ಹಾಗಾಗಿ ಪ್ರಭುಪಾದವರು ಈ ಗುರು ವಂದನೆಯಿಂದ, ಸಾಧು ವಂದನೆಯಿಂದ ಭಗವಂತನಿಗೆ ವಂದನೆ ಮಾಡುತ್ತಾ ಈ ಪ್ರಸ್ತಾವನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪುಟಗಳು ನಿಮ್ಮ ಎದುರಿಗಿದ್ದಾವೆ. ನಾನು ಈ ಶ್ಲೋಕಗಳನ್ನು ಓದ್ತೇನೆ, ಆ ಶ್ಲೋಕಗಳನ್ನು ಓದುತ್ತಾ ಅದನ್ನು ವಿವರಣೆ ಮಾಡ್ತೇನೆ. ನೀವು ಇದನ್ನು ಲಕ್ಷ್ಯ ಕೊಟ್ಟು ಕೇಳಿ ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಪ್ರಸ್ತಾವನೆ: ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣಾರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಾಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೇ. ತಪ್ತ ಕಾಂಚನ ಗೌರಾಂಗೀ ರಾಧೇ ವೃಂದಾವನೇಶ್ವರೀ ವೃಷಭಾನುಸುತೇ ದೇವಿ ಪ್ರಣಮಾಮಿ ಹರಿಪ್ರಿಯೇ ವಾಂಚಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತರುಂದ. ಹರೇ ಕೃಷ್ಣ ಹರೇ ಕೃಷ್ಣ
कृष्ण कृष्ण हरे हरे, हरे राम हरे राम, राम राम हरे हरे, हरे कृष्ण। ಇದನ್ನು ಮಂಗಳಾಚರಣ ಕೂಡ ಅಂತಾರೆ. ಇಲ್ಲಿ ಮೊದಲನೇ ಶ್ಲೋಕದ ಅಧ್ಯಯನದಿಂದ ನಾವು ಪ್ರಾರಂಭ ಮಾಡೋಣ. ಮೊದಲನೇ ಎರಡು ಶ್ಲೋಕಗಳು ಈ ರೀತಿಯಾಗಿದ್ದಾವೆ ನೋಡಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶ್ಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಮೊದಲನೆಯ ಶ್ಲೋಕದ ಅನುವಾದ ಈ ರೀತಿಯಾಗಿದೆ. ನಾನು ಅಜ್ಞಾನದ ಗಾಢಾಂಧಕಾರದಲ್ಲಿ ಹುಟ್ಟಿದೆ. ನನ್ನ ಗುರುವು ಜ್ಞಾನದ ದಿವಿಟಿಕೆಯಿಂದ ನನ್ನ ಕಣ್ಣುಗಳನ್ನು ತೆರೆದರು. ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಚೈತನ್ಯ ಮಹಾಪ್ರಭುಗಳ ಮನೋಭಿಷ್ಟವನ್ನು ಪೂರೈಸುವ ಧ್ಯೇಯವನ್ನು ಈ ಐಕ ಜಗತ್ತಿನಲ್ಲಿ ನೆಲೆಗೊಳಿಸಿರುವ ಶೀಲ ರೂಪ ಗೋಸ್ವಾಮಿ ಪ್ರಭುಪಾದರು ಅವರ ಅಡಿದಾವರೆಗಳಲ್ಲಿ ನನಗೆ ಆಶ್ರಯವನ್ನೆಂದು ನೀಡುವರು. ಇದು ಈ ಎರಡು ಶ್ಲೋಕದ ಒಂದು ಅನುವಾದ. ಈ ಎರಡು ಶ್ಲೋಕಗಳನ್ನು ಸಂಕ್ಷಿಪ್ತವಾಗಿ ನಾವು ಈ ವಾರದ ವಿವರಣೆಯಲ್ಲಿ ಕೇಳೋಣ. ಓಂ ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮಿಲಿತಮ್ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹರ ಮುನಿದರು ಗುರು ಕಾಯುವ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಪರಿಪರಿ ಶಾಸ್ತ್ರವನ್ನು ಓದಿದರೆಲ್ಲ ವ್ಯಕ್ತವಾಯಿತು, ವ್ಯರ್ಥವಾಯಿತು ಮುಕುತಿ. ಗುರುಗಳ ಆಶೀರ್ವಾದ ಇಲ್ಲದೆ, ಗುರುಕೃಪೆ ಇಲ್ಲದೆ ಯಾವ ಒಂದು ಜ್ಞಾನನೂ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ಆಧ್ಯಾತ್ಮಿಕ ಪ್ರಪಂಚ ಬಿಡಿ, ಬೇರೆ ಭೌತಿಕವಾದಂಥ ವಿಷಯಗಳಲ್ಲಿ ಕೂಡ ನಮಗೆ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು. ಈ ಮುಂಚೆ ನಾವು ಈ ಗುರು ಪೂರ್ಣಿಮಾ ಸಂದರ್ಭದಲ್ಲಿ ವ್ಯಾಸ ಮಹರ್ಷಿ ಜನ್ಮದಿನವನ್ನು ಗುರು ಪೂರ್ಣಿಮಾ ಅಂತ ಆಚರಿಸ್ತಾರೆ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ನಾವು ಗುರು ಪೂರ್ಣಿಮಾ ಮಹತ್ವವನ್ನು ನಿಮ್ಮ ಮುಂದಕ್ಕೆ ಚರ್ಚೆ ಮಾಡಿಕೊಂಡಿದ್ದೀವಿ. ಆವಾಗ ನಾನು ಅದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ವಿಡಿಯೋಗಳನ್ನು ಕೂಡ ನಿಮಗೆ ಕಳಿಸಿದ್ದೇನೆ, ಅದನ್ನು ಗುರುತು ಮಾಡಿಕೊಳ್ಳಿ. ಆ ಒಂದು ಹಂಚಿಕೆಯನ್ನು ಮತ್ತೆ ಇಲ್ಲಿ ನೆನಪು ಮಾಡಿಕೊಂಡು ಕೇಳಿ. ನಾವು ಈ ಪ್ರಪಂಚದಲ್ಲಿ ಹುಟ್ಟಿದಾಗ ಗಾಢಾಂಧಕಾರದಲ್ಲಿ ಹುಟ್ಟಿರ್ತೇವೆ. ತಾಯಿ ಗರ್ಭದಲ್ಲಿ ಕತ್ತಲು, ಅಲ್ಲಿ ಜೀವಿ ಪ್ರಾಣವನ್ನು ಪಡೆದು ಬೆಳವಣಿಗೆ ಹೊಂದುವಾಗ ಅದು ದೇವರನ್ನು ಪ್ರಾರ್ಥನೆ ಮಾಡುತ್ತಂತೆ ಗರ್ಭದಲ್ಲಿ. ಸ್ವಾಮಿ, ಈ ಕಷ್ಟಕರವಾದಂಥ ಪರಿಸ್ಥಿತಿಯಿಂದ ನನ್ನ ಪಾರು ಮಾಡು, ನಾನು ಹೊರಗಡೆ ಬಂದು ನಿನ್ನ ಭಕ್ತಿಯುಕ್ತ ಸೇವೆ ಮಾಡಿ ನಿನಗೆ ಶರಣಾಗತನಾಗಿ ಈ ಜೀವನವನ್ನು ಸಾರ್ಥಕ ಮಾಡ್ಕೊತೇನೆ ಅಂತ ಪ್ರಾರ್ಥನೆ ಮಾಡುತ್ತಂತೆ ಜೀವ ಗರ್ಭದಲ್ಲಿ. ಯಾಕಂದರೆ ಆ ಗರ್ಭದಲ್ಲಿ ತುಂಬ ಕತ್ಲೆ ಇದೆ, ಅಲ್ಲಿ ರಕ್ತ ಮಾಂಸಗಳ ಮಧ್ಯದಲ್ಲಿ ಅದು ತೇಲಾಡ್ತಾ ಇದೆ, ಅದಕ್ಕೆ ಉಸಿರಾಡೋದು ಕಷ್ಟ ಆಗ್ತಾ ಇದೆ, ಅಲ್ಲಿ ಕ್ರಿಮಿಕೀಟಗಳು ಕಡಿತಾ ಇದ್ದಾವೆ, ಅಲ್ಲಿ ತಲೆ ಕೆಳಕಾಗಿದೆ. ಅದು ಹೇಗಿದೆ ಅಂತ ಹೇಳಿದರೆ ಒಂದು ಉದಾಹರಣೆ ಹೇಳ್ತಾರೆ. ಒಬ್ಬನ್ನ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ತಲೆ ಕೆಳಗೆ ಮಾಡಿ ಮೇಲೆ ನೇತು ಹಾಕಿದರೆ ಹೇಗಿರುತ್ತೆ ಪರಿಸ್ಥಿತಿ, ಆ ಥರ ಇರುತ್ತಂತೆ ಆ ಜೀವ ಗರ್ಭದಲ್ಲಿ. ಅದು ವಿಲಿ ವಿಲಿ ಅಂತ ಇರುತ್ತೆ, ಹೊರಗಡೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇರುತ್ತಂತೆ, ಪ್ರಾರ್ಥನೆ ಮಾಡುತ್ತಂತೆ. ಇದು ಶ್ರೀಮದ್ ಭಾಗವತಂನಲ್ಲಿರೋ ಬರುವಂತಹ ವಿವರಣೆ. ಆದರೆ ಭೌತಿಕ ಪ್ರಪಂಚದಲ್ಲಿ ಬಂದ ತಕ್ಷಣವೇ ಇಲ್ಲಿ ಭೌತಿಕ ಪ್ರಪಂಚದ ತ್ರಿಗುಣಗಳು ಅದಕ್ಕೆ ಸೋಕ್ತವೆ. ಇಲ್ಲಿ ಭೌತಿಕ ಪ್ರಪಂಚದ ಬಂಧು ಬಾಂಧವರು ಆ ಜೀವಿಯನ್ನು ಎತ್ತಿ ಮುದ್ದಾಡ್ತಾರೆ, ಅದನ್ನು ನೋಡ್ಕೊತಾರೆ. ಆವಾಗ ಆ ಜೀವಿ ತನ್ನ ಮೂಲ ಉದ್ದೇಶವನ್ನು ಮರೆತು ಬಿಡುತ್ತೆ, ದೇವರಿಗೆ ಕೊಟ್ಟ ಮಾತನ್ನು ಮರೆತು ಬಿಡುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ, ಎಲ್ಲರೂ ಎಷ್ಟು ಚೆನ್ನಾಗಿ ನನ್ನನ್ನು ಮುದ್ದು ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ ಅಂತ ಆ ಭ್ರಮೆಯಲ್ಲಿ ಬಿದ್ದೋಗ್ಬಿಡುತ್ತೆ ಜೀವ. ಕೊನೆಗೆ ತಾಪತ್ರಯಗಳು, ಕ್ಲೇಶಗಳು ಅವುಗಳ ಮಧ್ಯದಲ್ಲಿ ಅಲ್ಲಾಡುವಾಗ ಆವಾಗ
ಆ ಜೀವಿಗೆ ತಾನು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಹೇಳುತ್ತೆ. ಅದನ್ನು ನಾವು ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ವಿಷಯದಲ್ಲಿ ಚರ್ಚೆ ಮಾಡಿದ್ವಿ. ಆಗ ಅಲ್ಲಿಗೆ ಎದುರಾಗೋದು ನಮಗೆ ಆಧ್ಯಾತ್ಮಿಕ ಗುರು. ಗುರುಗಳ ಮಾರ್ಗದರ್ಶನವನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಲ್ಲಿ ಪ್ರತಿಯೊಬ್ಬರು ಏನಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿರಲಿ ಅವರು ಗುರುವಿಗೆ ಶರಣಾಗತರಾಗ್ತಾರೆ. ಹಾಗೆ ಇಲ್ಲಿ ಈ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುವಾಗ ಆಚಾರ್ಯರು ಗುರುಗಳಿಗೆ ವಂದನೆ ಮಾಡ್ತಾ ಇದ್ದಾರೆ. ಓಂ ಅಜ್ಞಾನ ತಿಮಿರಂಧಸ್ಯ, ಅಜ್ಞಾನ ತಿಮಿರ ಅಂಧ, ಅಜ್ಞಾನ ಜ್ಞಾನ ಇಲ್ಲದೇ ಇರುವಂಥದ್ದು, ತಿಮಿರ ಅಂದರೆ ಕತ್ತಲೆ, ಅಂಧತ್ವ ಅಂದರೆ ಕಾಣದೇ ಇರುವಂಥದ್ದು. ಈ ಪರಿಸ್ಥಿತಿನಲ್ಲಿ ನಾನು ಹುಟ್ಟಿದ್ದೇನೆ, ಈ ಪರಿಸ್ಥಿತಿನಲ್ಲಿ ನಾನು ಇದ್ದೇನೆ, ಈ ಪರಿಸ್ಥಿತಿನಲ್ಲಿ ಅಂದರೆ ಅಜ್ಞಾನದ ಪರಿಸ್ಥಿತಿನಲ್ಲಿ ಜ್ಞಾನವನ್ನು ತೋರಿಸುವಂಥವರು, ಕತ್ತಲೆಗೆ ಬೆಳಕನ್ನು ತೋರಿಸುವಂಥವರು, ಅಂಧತ್ವಕ್ಕೆ ದೃಷ್ಟಿಯನ್ನು ಕೊಡುವಂಥವರು ಆಧ್ಯಾತ್ಮಿಕ ಗುರುಗಳು. ಜ್ಞಾನಾಂಜನ ಶಲಾಕೆಯ, ಜ್ಞಾನ ಅಂಜನ ಶಲಾಕ ಅಂತ ಮೂರು ಶಬ್ದಗಳು ಬರ್ತಾ ಇದ್ದಾವೆ ಇಲ್ಲಿ. ಅಜ್ಞಾನಕ್ಕೆ ಜ್ಞಾನ, ಅಂಜನ ಅಂದರೆ ದೃಷ್ಟಿ, ಅಂಜನ ಅಂದರೆ ಕಾಡಿಗೆ. ಪ್ರೇಮಾಂಜನಚ್ಯುರಿತ ಭಕ್ತಿ ವಿಲೋಚನೇನ ಅಂತ ಹೇಳ್ತಾರೆ ಬ್ರಹ್ಮ ಸಂಹಿತನಲ್ಲಿ. ಕಣ್ಣಿಗೆ ಪ್ರೇಮದ ಕಾಡಿಗೆಯಿಂದ ಭಕ್ತಿ ಭಾವದಿಂದ ದೇವರನ್ನು ಆರಾಧನೆ ಮಾಡಬೇಕು, ಆವಾಗ ದೇವರು ನಮಗೆ ಕಾಣಿಸ್ತಾನೆ. ಅಂಜನ ಅಂದರೆ ದೃಷ್ಟಿ. ಜ್ಞಾನಾಂಜನ ಶಲಾಕಯ, ಜ್ಞಾನ ಅಂದರೆ ಅಜ್ಞಾನಕ್ಕೆ ಜ್ಞಾನ, ಅಂಜನ ಅಂದರೆ ದೃಷ್ಟಿ, ಶಲಾಕೆ ಅಂದರೆ ದೀವಟಿಕೆ, ದೀಪ ಬೆಳಕು, ಅಂಧಕಾರಕ್ಕೆ ಬೇಕಾಗಿರುವಂಥ ಬೆಳಕು, ಅಜ್ಞಾನಕ್ಕೆ ಬೇಕಾಗಿರುವಂಥದ್ದು ಜ್ಞಾನ, ಅಂಧತ್ವಕ್ಕೆ ಬೇಕಾಗಿರುವಂಥದ್ದು ದೃಷ್ಟಿ. ಈ ಮೂರನ್ನು ಕೊಡುವವರು ಯಾರು? ಆಧ್ಯಾತ್ಮಿಕ ಗುರುಗಳು. ಅವರು ಜ್ಞಾನದ ದೀವಿಟಿಕೆಯಿಂದ ನನ್ನ ಕಣ್ಣುಗಳನ್ನು ತೆರೆದರು ಆಧ್ಯಾತ್ಮಿಕ ಗುರುಗಳು. ಅವರಿಗೆ ನಾನು ಗೌರವಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ತಸ್ಮೈ ಶ್ರೀ ಗುರುವೇ ನಮಃ. ಚಕ್ಷುರ್ ಉನ್ಮಿಲಿತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಇದು ಈ ಶ್ಲೋಕದ ಅರ್ಥ. ಸಂಪೂರ್ಣವಾಗಿ ಒಂದೇ ಸಾರಿ ಹೇಳಬೇಕಂದ್ರೆ, ಅಜ್ಞಾನದ ಗಾಢಾಂಧಕಾರದಲ್ಲಿ ಹುಟ್ಟಿದ ನನಗೆ ಗುರುಗಳು ಜ್ಞಾನದ ದೀವಿಟಿಕೆಯಿಂದ ನನ್ನ ಕಣ್ಣನ್ನು ತೆರೆಸಿದರು, ಅವರಿಗೆ ನಾನು ಭಕ್ತಿಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಅನ್ನೋದು ಸಾರಾಂಶ. ಹರೇ ಕೃಷ್ಣ. ಈ ಪ್ರಸ್ತಾವನೆಯ ಪ್ರಾರಂಭದ ಮೊದಲ ಶ್ಲೋಕದ ಅರ್ಥವನ್ನು ನಾವು ತಿಳ್ಕೊಂಡ್ವಿ. ಇದು ಮಂಗಳಾಚರಣ. ಪ್ರಸ್ತಾವನೆಯನ್ನು ಪ್ರಾರಂಭ ಮಾಡುವಾಗ ಆಧ್ಯಾತ್ಮಿಕ ಗುರುಗಳಿಗೆ ವಂದಿಸಿ ಪ್ರಾರಂಭ ಮಾಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯದಲ್ಲಿ ಇದು ಪ್ರಾರಂಭ ಆಗಿದೆ. ನಾವು ಮುಂದಿನ ವಾರದಲ್ಲಿ ಎರಡನೇ ಶ್ಲೋಕದ ಅರ್ಥವನ್ನು ನಾವು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹರೇ ಕೃಷ್ಣ.